ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಸಿಸ್ಟರ್ ಎಸ್ತರ್. ಎಲ್ಲರಿಗೂ ನಮಸ್ಕಾರ. ನವಜೀವನ ಅಂಗವಿಕಲರ ಪುನಶ್ಚೇತನ ಕೇಂದ್ರ ಬಳ್ಳಾರಿ. ನಮ್ಮ ಈ ಸಂಸ್ಥೆಯು ಒಂದು ಎನ್ಜಿಒ ಆಗಿದ್ದು ಅಂಗವಿಕಲರ ಪುನಶ್ಚೇತನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಬೆಳ್ಳಾರಿಯ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಓಪಿಡಿ ಹತ್ತಿರ ದಿನಾಂಕ 26 ಫೆಬ್ರವರಿ 1992ರಲ್ಲಿ ಇದು ಆರಂಭವಾಗಿ 29 ವರ್ಷಗಳಿಂದ ತನ್ನ ಕೆಲಸವನ್ನು ಮಾಡುತ್ತಾ ಬರುತ್ತಿದೆ. ಇದುವರೆಗೂ ಸುಮಾರು 2000 ಅಂಗವಿಕಲರು ಸಂಸ್ಥೆಯಿಂದ ಪುನಶ್ಚೇತನವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಅವರನ್ನು ಸಬಲರನ್ನಾಗಿ ಸ್ವತಂತ್ರರನ್ನಾಗಿ ಉತ್ತಮರನ್ನಾಗಿ ರೂಪಿಸುವುದೇ ನಮ್ಮ ಸಂಸ್ಥೆಯ ಗುರಿ ಮತ್ತು ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ ತಿಂಗಳಿನಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಸಂಸ್ಥೆಯ ಮೂಲಕ ಆಚರಿಸುತ್ತಾ ಬರುತ್ತಿದ್ದೇವೆ. ಈ ಸ್ವಯಂವರನ್ನು ಯಾಕೆ ಮಾಡ್ತಾ ಇದ್ದಾರೆ, ಇದರಿಂದ ಏನು ಅನ್ಕೊಂಡಿದ್ದೀರಿ, ನಿಮ್ಮ ಉದ್ದೇಶ ಏನಿದೆ? ಉದ್ದೇಶ ಅದು ಯಾಕಂದ್ರೆ ಅವರ ಕುಟುಂಬದಲ್ಲಿ ಅವರ ಪಾರ್ಟ್ನರ್ಸ್ ನೋಡಬೇಕಾದ್ರೆ ಅವರಿಗೂ ಕಷ್ಟ ಆಗ್ತದೆ, ಆಮೇಲೆ ಈ ಮಕ್ಕಳಿಗೂ ಹುಡುಕಿ ಹುಡುಕಿ ಎಲ್ಲೆಲ್ಲೋ ತಿರುಗಾಡಲಿಕ್ಕೆ ಕಷ್ಟ ಆಗ್ತದೆ. ಆ ಥರ ನಮ್ಮ ಕಡೆ ಹಲವಾರು ಮಕ್ಕಳಿದ್ದಾರೆ, ನಮಗೆ ಗೊತ್ತು, ಅವರನ್ನು ಪರ್ಸನಲಾಗಿ ಗೊತ್ತು. ಅಪ್ಪ ಈ ಥರ ಒಂದು ವೇದಿಕೆ ಇದ್ದರೆ ಅವರಿಗೊಂದು ಚಾನ್ಸ್ ಆಗ್ತದೆ. ಅವರಿಗೆ ಇಷ್ಟ ಇದ್ದರೆ, ನಾವು ಯಾರನ್ನು ಬಲವಂತ ಮಾಡಲ್ಲ, ಅವ್ರಿಗೆ ಇಷ್ಟ ಇದ್ದರೆ ಒಂದು ವೇದಿಕೆಯನ್ನು ನಾವು ತಯಾರು ಮಾಡಿಕೊಡ್ತೀವಿ. ಅವರಿಷ್ಟ, ಅವರ ಪೇರೆಂಟ್ಸ್ ಇಷ್ಟ, ಆ ಥರನೇ ಒಂದು ಮುಂದೆ ಅವರಿಗೊಂದು ಭವಿಷ್ಯ ರೂಪೀಕರಿಸಬೇಕು ಅಂತ ನಮ್ಮ ಆಸೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ. ನಾನು ನವಜೀವನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಘಟನೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನವಜೀವನ ವಿಕಲಚೇತನ ಪುನಶ್ಚೇತನ ಕೇಂದ್ರ ಬಳ್ಳಾರಿ ಮತ್ತು ನವಜೀವನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ದಿನಾಂಕ 10/12/2022 ಹಾಗೂ ದಿನಾಂಕ 11/12/2022ರಂದು ನವಜೀವನ ಸಂಸ್ಥೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇದರ ಪ್ರಯುಕ್ತ ದಿನಾಂಕ 10/12/2022ರಂದು ಸಾಯಂಕಾಲ 4 ಗಂಟೆಗೆ ವಿಕಲಚೇತನರ ವಧುವರರ ಸಮಾವೇಶ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗ್ತಾ ಇದೆ. ಯಾಕೆ ಅಂದರೆ ವಿಕಲಚೇತನರು ಮನೆಯಲ್ಲಿ ಹಲವಾರು ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಮದುವೆ ಅನ್ನೋದು ಎಲ್ಲರ ಜೀವನದಲ್ಲಿ ಒಂದು ಪ್ರಮುಖವಾದ ಘಟ್ಟವಾಗಿದೆ. ವಿಕಲಚೇತನರಿಗೆ, ಭಾಳಷ್ಟು ವಿಕಲಚೇತನರಿಗೆ ಈ ಒಂದು ಸೌಭಾಗ್ಯ ಸಿಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಅನೇಕ ಕಾರಣಗಳಿಂದ ಅವರಿಗೆ ಮದುವೆಯ ಒಂದು ಕಂಕಣ ಕೂಡಿ ಬಂದಿರೋದಿಲ್ಲ. ಈ ಒಂದು ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ನಾವು ಸಮಾನ ಮನಸ್ಸು ಉಳ್ಳ ವಿಕಲಚೇತನರು ವಧು ಮತ್ತು ವರರ ಸಮಾವೇಶವನ್ನು ಮಾಡಿ ಅವರು ಪರಸ್ಪರ ಅರ್ಥ ಮಾಡಿಕೊಂಡು ತಮ್ಮನ್ನು ತಾವು ಕೂಡಿ ಬಾಳಿ ಜೀವನದಲ್ಲಿ ಮದುವೆ ಅನ್ನೋ ಒಂದು ಘಟ್ಟಕ್ಕೆ ಬಂದು ಉತ್ತಮವಾದ ಭವಿಷ್ಯದಲ್ಲಿ ಬಾಳೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಅದಕ್ಕೆ ಮುಂಚಿತವಾಗಿ 21-35 ವರ್ಷದೊಳಗಿನ ಆಸಕ್ತ ವಿಕಲಚೇತನರು ಇದರಲ್ಲಿ ಭಾಗವಹಿಸಬಹುದು. ಡಿಸೆಂಬರ್ 5ರೊಳಗೆ ಇದಕ್ಕೆ ಅಗತ್ಯವಾದ ದಾಖಲಾತಿಗಳು ಈ ಕೆಳಗಿನಂತಿವೆ. ವಿಕಲಚೇತನದ ಸ್ವರೂಪ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಅವರ ತಂದೆ ತಾಯಿಯರ ಆಧಾರ್ ಕಾರ್ಡ್, ಜಾತಿ ಪಂಗಡ ಮತ್ತು ಆದಾಯ ಪ್ರಮಾಣ ಪತ್ರ, ವಿದ್ಯಾರ್ಹತೆ ಪ್ರಮಾಣ ಪತ್ರ, ಕಾಯಂ ಅಂಚೆ ವಿಳಾಸ ಮತ್ತು ಪ್ರಸ್ತುತ ವಿಳಾಸ, ಉದ್ಯೋಗ ಹಾಗೂ ವ್ಯಾಪಾರದ ಮಾಹಿತಿ ವಿವರ. ಇದೇನು ಚಾರ್ಜ್ ಇರುತ್ತೆ? ಇದಕ್ಕೆ 100 ರೂಪಾಯಿ ನೋಂದಣಿ ಶುಲ್ಕ ಇರ್ತದೆ. ಉಳಿದಿದ್ದೆಲ್ಲ ಫ್ರೀ ಅಂದರೆ ಆ ದಿನದ ಸಮಾವೇಶ ನಾವು ವೇದಿಕೆಗೆ ಫ್ರೀಯಾಗಿ ಮಾಡಿಕೊಡ್ತೇವೆ. ನಾವು ದಿನಾಂಕ 10/12/2022ರಂದು ಸಾಯಂಕಾಲ 4 ಗಂಟೆಗೆ ಏನು ಈ ವಧುವರರ ಸಮಾವೇಶ ಇದೆ ಅವ್ರನ್ನ ಒಂದು ಕಡೆ ಸೇರಿಸಿ ಅವರು ಪರಸ್ಪರ ಅರ್ಥ ಮಾಡಿಕೊಂಡು ತಾವು ತಮ್ಮ ತಮ್ಮ ಜೋಡಿಗಳನ್ನು ಆರಿಸಿಕೊಳ್ಳುವಂಥ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ನವಜೀವನ ಸಂಸ್ಥೆ ಮತ್ತು ನವಜೀವನ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ.
ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಾವು ಕೆಳಗಡೆ ಈ ಮೊಬೈಲ್ ಸಂಖ್ಯೆಗಳನ್ನು ಕೂಡ ನೀಡುತ್ತಾ ಇದ್ದೇವೆ ಈ ನಂಬರ್ಗಳಿಗೆ ಅವರು ಕರೆ ಮಾಡಬಹುದು 9008913554 ಮತ್ತು 8867421140 ಹಾಗೂ 9632930292 ಈ ನಂಬರ್ಗಳಿಗೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ